ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಶಾಸಕರಾದಂತಹ ಫಿರೋಜ್ ಸೇಠ್ ಅವರು ಒಂದು ಹೇಳಿಕೆಯನ್ನ ಕೊಟ್ರು. ಏನು ಅಂತ ಅಂದ್ರೆ, ಕಾರ್ಮಿಕರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಯಾವಾಗ್ಲೂ ಕೂಡ ಬದ್ಧವಾಗಿರುತ್ತೆ ಅಂತ. ಕಾರ್ಮಿಕರು ಈಗಾಗಲೇ ಪರದಾಡ್ತಾ ಇದ್ದಾರೆ, ನಿರುದ್ಯೋಗತನ ಹೆಚ್ಚಾಗ್ತಾ ಇದೆ, ಹೀಗಿರ್ಬೇಕಾದ್ರೆ ನಮ್ಮ ಸರ್ಕಾರ ಯಾವಾಗ್ಲೂ ಕೂಡ ಅವರ ಹಿತರಕ್ಷಣೆಗೆ ಬದ್ಧವಾಗಿರುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ರು. ಯಾವ ನಿಟ್ಟಿನಲ್ಲಿ ಹೇಳಿದ್ರು, ಏನ್ ಮಾಡಕ್ ಹೊರಟಿದ್ದಾರೆ ಫಿರೋಜ್ ಸೇಠ್ ಅವರು, ನೋಡೋಣ ಬನ್ನಿ. ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಶಾಸಕ ಫಿರೋಜ್ ಸೇಠ್ ಅವರು, ಕಾರ್ಮಿಕರ ಹಿತರಕ್ಷಣೆ ಕಾಯುವಲ್ಲಿ ನಮ್ಮ ಸರ್ಕಾರ ಯಾವಾಗ್ಲೂ ಮುಂದೆ ಇದೆ, ಕಾರ್ಮಿಕರಿಗಾಗಿ ಹಲವಾರು ಯೋಜನೆಗಳನ್ನ ತಂದಿದ್ದೇವೆ, ಕಾರ್ಮಿಕರನ್ನ ಕಾಪಾಡುವುದು ನಮ್ಮ ಸರ್ಕಾರದ ಹೊಣೆಯಾಗಿದೆ ಅಥವಾ ಜವಾಬ್ದಾರಿಯಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಚುಟ್ಟಗದ ವಿತರಣೆ ಮಾಡಿದ್ರಿ ಎಲ್ಲ ಕಾರ್ಮಿಕರಿಗೆ, ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮದು ಮೇಸನ್ಸ್ ಮತ್ತು ನಂಬರ್ಸ್ಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ ಸರ್ಕಾರದಿಂದ. ಅವ್ರಿಗೆ ಮೇಸನ್ಸ್ಗೆ ಕಿಟ್ ಹೇಳ್ತಿರೋದಿಲ್ಲ, ನಂಬರ್ಸ್ ಕಡೆ ಇರೋದಿಲ್ಲ, ಅಷ್ಟೊಂದು ಏನಕ್ಕೆ ಪರಿಸ್ಥಿತಿ ಇರೋದಿಲ್ಲ ತಗೊಳ್ಳಿಕ್ಕೆ, ಪರ್ಚೇಸ್ ಮಾಡಲಿಕ್ಕೆ ಕಾರ್ಮಿಕರಿಂದ ಸರ್ಕಾರದಿಂದ. ಇವತ್ತು ಸ್ವಲ್ಪ ಫಸ್ಟ್ ಫೇಸಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ, ಮುಂದೆ ಮತ್ತು ನೋಡಿ ಹೆಂಗಾಗ್ತದೆ. ಮತ್ತು ಮುಂದೆ ಸರ್ಕಾರದ ಒಳ್ಳೆಯ ಯೋಜನೆ ಇದೆ, ಎಲ್ಲ ಸಾರ್ವಜನಿಕರಿಗೆ ಸೌಲಭ್ಯವಾಗಬೇಕು. ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಲಿಕ್ಕೆ ಕಾರ್ಮಿಕ ಇಲಾಖೆ ಯಾವಾಗಲೂ ತಯಾರಿರ್ತೈತಿ. ಯಾವಾಗಲೂ ನಾವು ಮತ್ತು ಕಾರ್ಮಿಕ ಇಲಾಖೆ ಅವ್ರಿಗೆ ಏನು ಸರ್ಕಾರದಿಂದ ಏನಾಗ್ತದೆ ನಾವು ಮಾಡ್ತೀವಿ. ಸರ್, ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ಕಾರ್ಮಿಕರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ತಂದಿದೆ, ಅದನ್ನು ಯಾವ ರೀತಿ ಕಾರ್ಮಿಕರ ಯೂಜ್ ತಗೋಬೇಕು ಮತ್ತು ಯಾವ ರೀತಿ ಅವ್ರ ವೃತ್ತಿಯಲ್ಲಿ ಇಂಪ್ಲಿಮೆಂಟ್ ಆಗಬೇಕು? ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಬೃಹತ್ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಬೀದರ್ನಿಂದ ತೇಗೂರುವರೆಗೂ ಕೂಡ ಬೃಹತ್ ಉದ್ದವಾದಂತಹ ಮತ್ತು ಹಿಂದೆಂದೂ ಮಾಡದಂತಹ ಮಾನವ ಸರಪಳಿಯನ್ನ ನಿರ್ಮಿಸಿ ರೆಕಾರ್ಡ್ ಬರೆಯೋದಕ್ಕೆ ಹೊರಟಿದೆ ನಮ್ಮ ಸರ್ಕಾರ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬೀದರ್ನಿಂದ ತೇಗೂರುವರೆಗೂ ನಿರ್ಮಿಸ್ತಾ ಇರುವಂತಹ ಮಾನವ ಸರಪಳಿಯಲ್ಲಿ ಬೆಳಗಾವಿಯವರು ಕೂಡ ಕೈ ಜೋಡಿಸ್ತಾರೆ ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಮಾತನಾಡಿದ್ದಾರೆ. ನಾವು ಕೂಡ ಮಾನವ ಸರಪಳಿಯನ್ನ ನಿರ್ಮಿಸುವಲ್ಲಿ ಸಹಾಯ ಮಾಡ್ತೀವಿ, ಬೆಳಗಾವಿಯಲ್ಲಿಯೂ ಕೂಡ ಮಾನವ ಸರಪಳಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಮಾತನ್ನ ಮೊಹಮ್ಮದ್ ರೋಷನ್ ರವರು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು 135 ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲಕೋಟೆ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದುಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ. ಯರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತೆ ಬೆಳಗಾಂ ರೂರಲ್ ತಾಲೂಕು ಮುಖಾಂತರ ಕಿತ್ತೂರು ತಾಲೂಕು ಕಿತ್ತೂರು ಹೆಡ್ ಕ್ವಾರ್ಟ್ರಿಂದ ತೇಗೂರು ತನಕ ಈ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿ ಏನಿದೆ 135 ಕಿಲೋಮೀಟರ್ ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿತ್ವತೆ ಇರುತ್ತದೆ. ಅದೇ ರೀತಿ ಸುವರ್ಣ ವಿಧಾನಸೌಧ ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ, ಅಲ್ಲಿ ಪಾಚಿ ಗಟ್ಟಿ ಅದನ್ನ ನೋಡೋಕ್ಕಾಗದೇ ಇರುವಂತಹ ಸ್ಥಿತಿಗೆ ಬಂದು ತಲುಪಿದೆ ಅಂತ ಕೆಲ ದಿನಗಳ ಹಿಂದೆಯಷ್ಟೇ ಕೆಲವೊಂದಿಷ್ಟು ಸಮಾಜಮುಖಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು, ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ಇದನ್ನ ಮನಗಂಡಂತಹ ಮೊಹಮ್ಮದ್ ರೋಷನ್, ಜಿಲ್ಲಾಧಿಕಾರಿಯಾಗಿರುವಂತಹ ಮೊಹಮ್ಮದ್ ರೋಷನ್ ರವರು ಈ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಆ ರೀತಿ ಆಗೋದಿಲ್ಲ, ಮಳೆಗಾಲ ಕಾರಣ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಈಗ 2.5 ಕೋಟಿಗೂ ಅಧಿಕ ಹಣ ಸುವರ್ಣ ವಿಧಾನಸೌಧವನ್ನ
ನಿರ್ವಹಣೆ ಮಾಡೋದಕ್ಕೆ ಅಂತ ತೆಗೆದಿಡಲಾಗಿದೆ. ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತೀವಿ, ಈ ಬಗ್ಗೆ ಯೋಚನೆ ಬೇಡ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧ ಹಾಳಾಗ್ತಾ ಇದೆ, ಪಾಚಿಗಟ್ಟಿ, ಅದರ ಸ್ಥಿತಿಯನ್ನು ನೋಡೋಕ್ಕಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಪ್ರತಿಭಟನೆಯನ್ನು ನಡೆಸಿದರು. ಕೇವಲ ಹೆಸರಿಗೆ ಮಾತ್ರ ಎರಡನೇ ರಾಜಧಾನಿ ಬೆಳಗಾವಿ ಅಂತ ಹೇಳಿದ್ರೆ ಸಾಲದು. ಎರಡನೇ ರಾಜಧಾನಿ ಅನಿಸ್ಕೊಳ್ಳೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ನಿರ್ವಹಣೆ ಮಾಡಿ, ಆ ರೀತಿ ಅದನ್ನು ಡೆವಲಪ್ ಮಾಡಿ ಅಂತ ಸಾಕಷ್ಟು ಜನ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಇದನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಮೊಹಮ್ಮದ್ ರೋಷನ್ ರಫರು, ಜಿಲ್ಲಾಧಿಕಾರಿಯಾದಂತಹ ಮೊಹಮ್ಮದ್ ರೋಷನ್. ಈ ಬಗ್ಗೆ ಮಾತನಾಡಿ ಅದರ ನಿರ್ವಹಣೆಗೆ ಹಣವನ್ನು ಮೀಸಲಿಡಲಾಗಿದೆ, ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಮಳೆ ಸ್ವಲ್ಪ ಕಡಿಮೆ ಆಗಬೇಕು. ಇನ್ನೂ ತಮಗೆ ಗೊತ್ತಿದೆ ಬೆಳಗಾವಿ ನಗರದಲ್ಲಿ ಇನ್ನೂ ಮಳೆ ಆಗ್ತಾ ಇದೆ. ಈಗ ನಮ್ಮ ಆಫೀಸ್ ಒಳಗಡೆನೂ ಮಳೆ ಆಗ್ತಾ ಇದೆ. ಸೊ ದುಡ್ಡು ಕೊರತೆ ಇಲ್ಲ, ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೆಂಡರ್ ಆಲ್ರೆಡಿ ನೀಡಲಾಗಿದೆ. ಸೊ ಅದರಿಂದ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ನನ್ನ ಆಶ್ವಾಸನೆ ಇದೆ, ಪ್ಲಸ್ ನಮ್ಮ ಉಸ್ತುವಾರಿ ಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ. ಸೊ ನಮ್ಮ ಇಲಾಖೆನೇ ಅದು. ಸೊ ಅದರಂತೆ ನಾವು ಏನು ಕೆಲಸ ಮಾಡಬೇಕು ಖಂಡಿತ 100% ನಾವು ವಿತ್ ಎಫಿಷಿಯನ್ಸಿ ವಿತ್ ಕಾನ್ಫಿಡೆನ್ಸ್ ನಾವು ಮಾಡ್ತೀವಿ. ಸೊ ನನ್ನ ಮಾಹಿತಿ ಪ್ರಕಾರ ಒಂದು 2.5 crore ನಮಗೆ ವರ್ಷಕ್ಕೆ ಸಿಗುತ್ತೆ. ಆ ದುಡ್ಡು ನಮ್ಮ ಹತ್ರ ಇದೆ, ಬಟ್ ಅದರಲ್ಲಿ ಏನಾದರೂ ಹೆಚ್ಚು ಅನುದಾನ ಬೇಕು, ಏನಾದರೂ ಕಡಿಮೆ ಬಿದ್ದಿದೆ ಅಂದರೆ ಆ ಅನುದಾನವೂ ಸರ್ಕಾರ ಮಟ್ಟದಲ್ಲಿ ನಮಗೆ ಯೂಶ್ವಲಿ ಕೊಡ್ತಾರೆ. ಈ ವರ್ಷವೂ ನಮಗೆ ತೊಂದರೆ ಇರಲ್ಲ ಅಂತ ನನಗೆ ನಂಬಿಕೆ. ಇದು ಲಾಸ್ಟ್ ಇಯರ್ ಸ್ವಲ್ಪ ಡಿಲೇ ಆಯಿತು, ಬಟ್ ಮಧ್ಯದಲ್ಲಿ ಏನಾಗಿದೆ ಅಂದರೆ ಆ ಅಮೌಂಟ್ ನಮಗೆ ಈಗ ಟೆಂಡರ್ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಸೊ ಟೆಂಡರ್ ಮೇಂಟೆನೆನ್ಸಲ್ಲಿ ಏನಾಗುತ್ತೆ, ಅವರು ಮಾಡ್ತಾ ಇದ್ದಾಗ ಅವರು ಬಿಲ್ ಜನ್ರೇಟ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನಾವು ಪೇಮೆಂಟ್ ರಿಲೀಸ್ ಮಾಡ್ತಾ ಇರ್ತೀವಿ. ಪೇಮೆಂಟ್ ರಿಲೀಸ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದೇ ಹಣದ ಕೊರತೆ ಇಲ್ಲ. ನಾವು ಕೂಡ ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರಜಾಪ್ರಭುತ್ವದ ದಿನಾಚರಣೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಶಿಂಧೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ ವಿಶೇಷವಾಗಿ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡುವಂಥದ್ದು ಅಥವಾ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಹೊರಟಿದೆ, ಹಾಗಾಗಿ ಅದರಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ತಿಳಿಸಿದ್ದಾರೆ. ಮಾನವ ಸರಪಳಿಯನ್ನು ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಲಾಗಿದೆ, ನಿರ್ಧರಿಸಲಾಗಿದೆ. September 15 ನಡೆಯಲಿರುವ ಪ್ರಜಾಪ್ರಭುತ್ವದ ದಿನಾಚರಣೆಯಂದು ಈ ರೀತಿ ಮಾನವ ಸರಪಳಿಯನ್ನು ನಿರ್ಮಿಸಿ ವಿಶೇಷವಾಗಿ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮಾನವ ಸರಪಳಿ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಈ ಕಡೆ ನಾವು ಮೈಕ್ರೋ ಪ್ಲಾನ್ ಮಾಡಿದ್ದೀವಿ, ತಾಲೂಕು ಮಟ್ಟದಲ್ಲಿ ಮೈಕ್ರೋ ಪ್ಲಾನ್ ಅಂದರೆ ಎಲ್ಲಿ ಸ್ವಂತ ಅವರು ಕೂಡ ಗಾಡಿ ತೊಗೊಂಡು ಬರ್ಬೋದು, ಯಾರಾದರೂ ಅವರು ಸ್ವಚ್ಛದಿಂದ ಬಂದರೆ. ಬೇರೆ ಕಡೆ ಕೂಡ ನಾವು ಪ್ರೈವೇಟ್ ಸ್ಕೂಲಿಂದ ಬಸ್ಸಸ್ ಕೂಡ ರೆಕ್ವಿಸಿಷನ್ ಮಾಡಕ್ಕೆ ಹೋಗಿದ್ದೀವಿ. ರೆಕ್ವಿಸಿಷನ್ ಮಾಡಿ ಮತ್ತು ನಮ್ಮ KSRTC ಅವರಿಗೆ ಕೂಡ ಅವರ MD ಕೂಡ ಮಾತಾಡಿದ್ದಾರೆ DCSR ಅವರು, ಅಲ್ಲಿ ಕೂಡ ನಾವು ಅವರ ಶೆಡ್ಯೂಲ್ಸ್ ಚೇಂಜ್ ಮಾಡಿದಲ್ಲೇ ಆ ಬಸ್ಸಸ್ ಕೂಡ ನಾವು ಉಪಯೋಗ ಮಾಡ್ತೀವಿ. ದೋಸ್ ಕಿಲ್ಸ್ ಆಗಿ ನಾವು ನಮ್ಮ ಸ್ಕೂಲ್ಸಿಂದ ಎಲ್ಲಾದರೂ ಪಂಚಾಯತಿಂದ ಜನರು ಬರುವಾಗ ಅದಕ್ಕೆ ಸ್ಕೂಲ್ಸು ಬಸ್ಸಸ್ ಸ್ಕೂಲ್ ಬಸ್ಸಸ್ಸು ಅಥವಾ ನಮ್ಮ KSRTC ಬಸ್ಸಸ್ ಕೂಡ ಅರೇಂಜ್ಮೆಂಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಸಂಡೇನೂ ಇದೆ. ಅವತ್ತಿನ ದಿವಸ ಭಾಳಷ್ಟು ಕಡೆ ನಮಗೆ ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗೋದು ಒಂದು ಪ್ರಸಂಗ ಬರೋಂಗಿಲ್ಲ. ಸೊ ನಾವು ಸ್ವಲ್ಪ ಎಲ್ಲ ಆಗುತ್ತೋ, ಯಾಕಂದರೆ ಇದು ಮಾರ್ನಿಂಗ್ ಒಂದು 3-4 hours ಮಾತ್ರ ಕಾರ್ಯಕ್ರಮ ಇದ್ದ ಕಾರಣ ನಾವು ನಮ್ಮ ಸ್ಕೂಲ್ ಬಸ್ಸಸ್ ನಮ್ಮ KSRTC ಬಸ್ಸಸ್ಸಿಗೆ ಡೈವರ್ಟ್ ಮಾಡಿರೋದು ಒಂದು ಅದು ಸ್ಪೇಸ್ ಏನು ಮಾಡಿದ್ದೀವಿ ಸರ್. ಈಗ ನಾನು ಆ್ಯಡ್ ಆನ್ ಮಾಡ್ತೀನಿ ವಾಟ್ಸ್ಆಪ್ ಸೈಡ್, ನಮಗೆ 135-140 kilometers ಏನಿದೆನೋ ನಾವು ಎವ್ರಿ 200 meters ಒಂದು ಸೆಕ್ಷನ್ ಲೀಡರ್ ಒಬ್ಬ ಗ್ರೂಪ್ B ಅಥವಾ C ಮಟ್ಟದ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಅವರಿಗೆಲ್ಲರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ. ಆ ರೆಸ್ಪಾನ್ಸಿಬಿಲಿಟೀಸ್ ತಕ್ಕಂಗೆ 1 kilometerಗೆ ಒಬ್ಬ ತಾಲೂಕು ಮಟ್ಟ ಅಧಿಕಾರಿಗಳು, ಮತ್ತು 5 kilometers 10 kilometersಗೆ ಒಬ್ಬ SDM ಅಥವಾ ಅಸಿಸ್ಟೆಂಟ್ ಕಮಿಷನರ್ ರ್ಯಾಂಕ್ ಆಫೀಸರ್ಸ್ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ನೇಮಕ ಮಾಡಿದ್ದೀವಿ. ಹೀಗೆ